ಸ್ವಾಗತದೊಂದಿಗೆ ಸುಮಾರು ಪಕ್ಷದ ಮುಖಂಡರುಗಳು ಜಾತ್ಯತೀತ ಜನತಾ ದಳ ಪಕ್ಷಕ್ಕೆ ಸೇರಿದ್ರೆ ಏನು ಅನ್ಸುತ್ತೆ ಸರ್? ಇವತ್ತು ನಾನು ನಮ್ಮ ಕಲ್ಲಳ್ಳಿ ಗ್ರಾಮಕ್ಕೆ ಬಂದೆ. ನನಗೆ ಹಬ್ಬದ ವಾತಾವರಣ ಈ ಊರಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಹೆಚ್ಚಿನದಾಗಿ ಕಲ್ಲಳ್ಳಿ ಗ್ರಾಮದ ಯುವಕ ಮಿತ್ರರಿಗೆ, ನಮ್ಮ ದೊಡ್ಡವರಿಗೆ, ಆ ಗ್ರಾಮದ ಮುಖಂಡರುಗಳಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಸ್ವಂತ ತಮ್ಮ ಮನೆಯ ಮಗ ಕಾರ್ಯಕರ್ತ ಅಭ್ಯರ್ಥಿಯನ್ನು ಒಂದು ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅಲ್ಲ, ಇವತ್ತು ಕಲ್ಲಳ್ಳಿ ಗ್ರಾಮದಲ್ಲಿ ನಮ್ಮೂರಿನ ಮಗ, ಮನೆಯ ಮಗ, ನಮ್ಮ ಮಗ ಎಂಬ ರೀತಿಯಲ್ಲಿ ಇವತ್ತು ಒಬ್ಬ ರೈತನ ಮಗನ ಈ ರೀತಿ ಕರ್ಕೊಂಬಂದು ಅದ್ಭುತವಾಗಿ ಮಾಡ್ತಾ ಇರೋದ್ರೆ ನಿಜವಾಗ್ಲೂ ಇಂತಹ ಸಂತೋಷ ಸುದ್ದಿ ಬೇರೆ ಇನ್ನೇನು ಬೇಕಾಗಿಲ್ಲ. ಅಷ್ಟೊಂದು ಅದು ಎಲ್ಲೂ ಹೋದ್ರು, ಯಾವುದೇ ಗ್ರಾಮಕ್ಕೆ ಹೋದ್ರು ಇಂತಹ ಅದ್ಭುತವಾದಂತಹ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ರೈತನ ಮಗ ಎಷ್ಟು ಲೀಡಲ್ಲಿ ಗೆಲ್ಲೋ ಆ ಭರವಸೆ ಇದೆ ಸರ್? ಇವತ್ತು ಯಾವುದೇ ಊರಲ್ಲೂ ಈ ಶಿರಾ ತಾಲೂಕಲ್ಲಿ ಒಬ್ಬ ಉಗ್ರೇಶಣ್ಣ ಅಂತ ಮುಖ್ಯ ಅಲ್ಲ, ಒಬ್ಬ ಕುಮಾರಣ್ಣ. ನಾವು ಓಟ್ ಕೊಡ್ತಿರೋದು ಕುಮಾರಣ್ಣನಿಗೆ. ಇವತ್ತು ಕುಮಾರಣ್ಣನಿಗೂ ಇಲ್ಲಿ ಉಗ್ರೇಶಣ್ಣ ಕೊಟ್ಟರೆ ಅಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಈ ರೈತರ ಪಕ್ಷ ಉಳಿತೈತೆ. ಇವತ್ತು ರೈತರು ಉಳಿತಾರೆ ತಮ್ಮ ಮನೋಭಾವದಿಂದ. ಇವತ್ತು ಈ ರೈತರ ಪಕ್ಷನ ಇವತ್ತು ಉಳಿಸಕ್ಕೆ ಇವತ್ತು ನಮ್ಮ ರೈತರು ಹೊರಟಿದ್ದಾರೆ, ಬಡ ಕುಟುಂಬದವ್ರು ಹೊರಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಪಕ್ಷದವ್ರಿಗೆ ಏನಾದರೂ ಹೇಳದಿದ್ರೆ ಸರ್? ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ನವ್ರಿಗೆ ನೋಡಿರ ಗೊತ್ತಾಗ್ತದೆ ಕಾಂಗ್ರೆಸ್ನವ್ರಿಗೆ ಬಿಜೆಪಿ. ನಾನು ಅದು ಹೇಳಲ್ಲ, ಈ ಜನನ ನೋಡಿದ್ರೆ ಆ ಜನನೇ ಉತ್ತರ ಕೊಡ್ತಾರೆ. ಸರ್, ಈಗ ಬಿಜೆಪಿ 3ನೇ ಸ್ಥಾನ ಅಂತ ಮಾತಾಡ್ತಾವ್ರೆ ಎಲ್ಲ ಕಡೆ ಗ್ರಾಮೀಣ ಭಾಗದಲ್ಲಿ. ಸರ್, ಜನ ತೀರ್ಮಾನ ಹೇಳ್ಬೇಕು, ನಾನು ಹೇಳಲ್ಲ. ಗೆದ್ದಾಗಿದೆ, ಜಾತ್ಯತೀತ ಜನತಾ ದಳ ಮುಂದೆ ಇದ್ದು ಬಿಜೆಪಿ ಕ್ಷೇತ್ರ ಈ ಶಿರಾ ಕ್ಷೇತ್ರದಲ್ಲಿ ಯಾರು ಮುನ್ನಡೆ ಹೋಗ್ತಾ ಇದ್ದಾರೆ ಇವತ್ತು ಎಂಬುದು ಜನನೇ ಹೇಳ್ತಾರೆ. ನಾನೊಬ್ಬ ಅಭ್ಯರ್ಥಿಯಾಗಿ ಹೇಳಕ್ ನಾನು ಇಷ್ಟಪಡಲ್ಲ. ನನ್ನ ಜನನೇ, ಅವ್ರ ಜನ ಏನ್ ತೀರ್ಮಾನ ಕೊಡ್ತಾರೋ ಅದು ನಾನು ಬದ್ನಾಗಿ ಕೆಲಸ ಮಾಡ್ತೀನಿ. ಪ್ರತಿಯೊಂದು ಹಳ್ಳಿ ಕಡೆ ನಿಮ್ ಸ್ವಯಂ ಪ್ರೇರಿತವಾಗಿ ಬಂದು ಪಕ್ಷ ಸೇರ್ಪಡೆ ಆಗ್ತಾ ಇದಾರೆ, ಅದ್ರ ಬಗ್ಗೆ ಹೇಳದಾರೆ ಸರ್? ನೀವು ಸರ್, ಇವತ್ತು ಉಗ್ರೇಶನ ಶಕ್ತಿನೇ ಅದು. ಇವತ್ತು ಉಗ್ರೇಶನ ಶಕ್ತಿ, ಕುಮಾರ ಶಕ್ತಿ, ಸಂಬಂಧ ದೇವೇಗೌಡ ಶಕ್ತಿ, ಇವತ್ತು ಏನು ಊರಿನ ನಮ್ಮ ಕಾರ್ಯಕರ್ತರಿದಾರಲ್ಲ ಆ ಶಕ್ತಿನೇ ಜಾತ್ಯತೀತ ಜನತಾ ದಳ. ಇವತ್ತು ಕೋಟಿ ಕೋಟಿ ಕೊಟ್ಟರು ಇಂಥ ಪ್ರೀತಿ, ಇಂಥ ವಿಶ್ವಾಸ, ಇಂಥ ನಂಬಿಕೆ ಉಳಿದಿರೋದೇ ಈ ರೈತರಲ್ಲಿ, ಅದೇ ನಂಬಿಕೆ. ಇವತ್ತು ರೈತರಿಗೆ ಅನ್ನ ಕೊಡ್ತಾರೆ ಈ ಪಕ್ಷ. ಯಾವುದೇ ಕಾರಣಕ್ಕೂ ನಮ್ಮ ರೈತರು ನಮ್ಮನ್ನು ಯಾರನ್ನೂ ಕೈ ಬಿಡಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಹಂಗೆ